ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ನೋಡ್ಬೋದು, ತಿಳ್ಕೊಬೋದು. ಏನೇನಪ್ಪ ಅಂತ ಹೇಳಿದರೆ ಹೇರ್ ಕೇರ್ ಬಗ್ಗೆ ಆ್ಯಂಡ್ ನೇಲ್ ಹ್ಯಾಟ್ ಬಗ್ಗೆ. ನಾನು ವಾರಕ್ಕೆ ಒಂದ್ಸಲ ನೇಲ್ ಪಾಲಿಷಸ್ನ ಚೇಂಜ್ ಮಾಡ್ತಾನೆ ಇರ್ತೀನಿ, ಸಿಂಪಲಾಗಿ ಒಂದು ಹ್ಯಾಟ್ ಮಾಡ್ಕೋತೀನಿ. ಆ್ಯಂಡ್ ಕ್ವಿಕ್ಕಾಗಿ ಒಂದು ಎಗ್ ರೆಸಿಪಿ, ಮತ್ತು ನನ್ನ ಸಂಜೆ ಅಂದರೆ ಡಾಂಡಿಯಾ ನೈಟ್ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ತಿಳ್ಕೊಬೋದು. ಸೊ ಫಸ್ಟ್ ಇವಾಗ ಹೇರ್ ಸ್ಪ್ರೇ ಹೇಗೆ ಮಾಡೋದು ಅಂತ ನೋಡೋಣ. 250 ml ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಸ್ಪೂನಷ್ಟು ಮೆಂತ್ಯ, ಒಂದೆರಡು ಬೇ ಲೀಫ್, ಮತ್ತು ಒಂದು ಚಕ್ಕೆ, ಒಂದು 4 ಲವಂಗ. ಇದರ ಬೆನಿಫಿಟ್ಸ್ನೆಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ಕೆಳಗಡೆ ವರ್ಡಿಂಗ್ಸ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಒಂದು 10 ಎಲೆಯಷ್ಟು ಕರಿ ಲೀವ್ಸು. ಇದಿಷ್ಟನ್ನು ಚೆನ್ನಾಗಿ ಮಳಿಸ್ಕೊಳ್ಳಿ. ಇವಾಗ 250 ml ಇರೋ ನೀರು ಒಂದು 200 ml ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಸೊ ಇದು ಕುದ್ದಾದಮೇಲೆ ಕಂಪ್ಲೀಟಾಗಿ ಕೂಲಾಗೋಕ್ಕೆ ಬಿಟ್ಬಿಡಿ. ಬೇಕಿದ್ರೆ ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನದವರೆಗೂ ಬಿಡಿ, ಇಲ್ಲ 2 ಬಿಟ್ಟು ಬೇಕಿದ್ರೆ ನೀವು ಸೋರಿಸ್ಕೋಬೋದು. ನೋಡ್ತಿರ್ಬೋದು ನೀವಿಲ್ಲಿ ಮೆಂತ್ಯ ಎಲ್ಲ ದಪ್ಪ ದಪ್ಪಗಾಗಿದೆ, ಅದು ಪ್ರತಿಯೊಂದು ಅದರದ್ದು ಎಕ್ಸ್ಟ್ರಾಕ್ಟ್ಸ್ನ ಬಿಟ್ಟಿರುತ್ತೆ. ಸೊ ಆ ನೀರನ್ನು ಕೂಲ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾನಿಲ್ಲಿ 1-2 ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಹಾಕೋತಾ ಇದ್ದೀನಿ. ಇವಾಗ ನೀರನ್ನು ಹಾಕೋತಾ ಇದ್ದೀನಿ. ಸೊ ಇದನ್ನು ನೀವು ಒಂದು 10 ದಿವಸದವರೆಗೂ ಇಟ್ಕೋಬೋದು, ಸಾಕು. ಒಂದು 10 ದಿವಸದ ಮಟ್ಟಿಗೆ ನೀವು ಮಾಡಿಕೊಂಡ್ರೆ ಫ್ರೆಶ್ಶಾಗಿ ಹಾಕೋಬಹುದು. ಸೊ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇಷ್ಟು ನಾನು ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ನಮ್ಮನೇಲಿ ಎಲ್ಲರೂ ಪ್ರತಿಯೊಬ್ಬರಿಗೂ ಕೊಡ್ತೀನಿ ಯೂಸ್ ಮಾಡ್ಕೊಳಕ್ಕೆ. ಸೊ ಅದು 10 ದಿವಸದಲ್ಲೇ ಖಾಲಿ ಆಗುತ್ತೆ. ಪ್ರತಿನಿತ್ಯನೂ ಇದನ್ನು ಬಳಸೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಇರೋರಿಗೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಆ್ಯಂಡ್ ಈ ಕರಿ ಲೀವ್ಸು ಅದೆಲ್ಲ ಹಾಕಿರೋದ್ರಿಂದ ನಿಮ್ಮ ಹೇರು ಬ್ಲ್ಯಾಕಾಗಿ ಥಿಕ್ಕಾಗಿ ಆ್ಯಂಡ್ ಫ್ರೀಜಿ ಹೇರಿಂದ ನೀವು ಹೊರಬರ್ಬೋದು. ತುಂಬ ಜನಕ್ಕೆ ಫ್ರೀಜಿ ಹೇರ್ ಇರುತ್ತೆ, ಯಾಕಂದರೆ ಎಲ್ಲರೂ ಟ್ರಾವೆಲ್ ಮಾಡೋದ್ರಿಂದ ಆ ಡಸ್ಟು ಮತ್ತು ಗಾಳಿಯಿಂದ ನಿಮ್ಮ ಕೂದಲು ತುಂಬ ಸ್ಪ್ಲಿಟ್ ಹೇರ್ಸು ಫ್ರೀಜಿ ಆಗಿರುತ್ತೆ. ಸೊ ಅಂಥವರು ದಿನ ಇದನ್ನು ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಹೆಲ್ದಿ ಹೇರು ನಿಮ್ಮದಾಗುತ್ತೆ. ಎಸ್, ನೆಕ್ಸ್ಟ್ ಇವಾಗ ಒಂದು ಸಿಂಪಲಾಗಿ ಎಗ್ ರೆಸಿಪಿ ಮಾಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ 1-3 ಸ್ಪೂನಷ್ಟು ಕರ್ಡ್ ಹಾಕೋತಾ ಇದ್ದೀನಿ, ಮೊಸರು, ಗಟ್ಟಿ ಮೊಸರು. ಇದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಆ್ಯಂಡ್ 1 ಸ್ಪೂನಷ್ಟು ಧನಿಯಾ ಪೌಡರ್, 1 ಸ್ಪೂನಷ್ಟು ಗರಂ ಮಸಾಲ. ಅರ್ಶಿನ ಬೇಕಾದವ್ರು ಹಾಕೋಬಹುದು, ನಾನು ಇಲ್ಲಿ ಹಾಕೋತಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಇದರಲ್ಲೇ ಒಟ್ಟಿಗೆ ಉಪ್ಪು ಹಾಕೋತಾ ಇದ್ದೀನಿ, ಮತ್ತೆ ಸಪ್ರೇಟಾಗಿ ನಾನು ಎಗ್ಗಿಗೆಲ್ಲ ಹಾಕ್ತಿಲ್ಲ. ಸೊ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಮೊಸರೆಲ್ಲ ಚೆನ್ನಾಗಿ ಒಡಿಬೇಕು, ಆ ಥರ ಬೀಟ್ ಮಾಡ್ಕೊಳ್ಳಿ. ಸೊ ಇದು ಇವಾಗ ಆಗಿದೆ. ನಾನು ಇವಾಗ ಒಂದು ಪ್ಯಾನ್ಗೆ ಇಲ್ಲ ಬಾಣಲಿ ಅದಕ್ಕೆ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಎಗ್ಗು ಒಂದು ಒಳ್ಳೆ ಪದಾರ್ಥ ಆಗಿರೋದ್ರಿಂದ ಆಯಿಲ್ನ ಜಾಸ್ತಿ ಬಳಸಬೇಡಿ, ಆದಷ್ಟು ಹೆಲ್ದಿ ಫುಡ್ನ ತಿನ್ನಿ. ಸೊ ಇದಕ್ಕೆ 1 ಸ್ಪೂನಷ್ಟು ಬಿಳಿ ಎಳ್ಳು, ಸ್ವಲ್ಪ ಜೀರಿಗೆ. ನಾನಿಲ್ಲಿ 3 ಬಾಯಿಲ್ಡ್ ಎಗ್ನ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಒಂದು 3 ಮಿನಿಟ್ಸ್ವರೆಗೂ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು ಎಗ್ಗಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನಿಶ್ ಆಗಿದೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಇದಕ್ಕೆ ನಾನು ಕರ್ಡ್ ಮಿಕ್ಸ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಬೇರೆ ಏನೂ ಮಸಾಲೆ ಹಾಕೋತಿಲ್ಲ, ನಾನು ಮೊಸರನ್ನೇ ಹಾಕೋತಾ ಇದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಯಾವುದೇ ಥರ ನಾನು ಈರುಳ್ಳಿ ಟೊಮೊಟೊ ಏನನ್ನೂ ಬಳಸಿಲ್ಲ, ಆದರೂ ತುಂಬ ರುಚಿಯಾಗಿದೆ ಟೇಸ್ಟು. ಒಂದ್ಸಲ ಮಾಡಿ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ಹೇಗಿದೆ ಅಂತ ತಿಳಿಸಿ. ಇದನ್ನು ಹೈ ಫ್ಲೇಮಲ್ಲಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿರೋವಂಥದ್ದು. ಇದು ಇವಾಗ ರೆಡಿ ಆಗಿದೆ, ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್. ಎಸ್, ಕಮಿಂಗ್ ಟು ನೆಕ್ಸ್ಟ್ ನೀಲ್ ಹ್ಯಾಟ್. ಎಸ್, ನಿಮಗೆ ಯಾವ ಕಲರ್ ಬೇಕೋ ಆ ಕಲರು ಒಂದು 3 ಕಲರ್ ತೊಗೊಂಡು ಕಾಂಬಿನೇಷನ್ ಆಗಿ ನಿಮ್ಮ ನೀಲ್ಸ್ನ ನೀವೇ ಹ್ಯಾಟ್ ಮಾಡ್ಕೋಬೋದು. ವೆರಿ ಸಿಂಪಲ್. ಯಾರ್ಯಾರು ಲಾಂಗ್ ನೀಲ್ಸ್ ಇದೆಯೋ ಅವ್ರಿಗಂತೂ
ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಸ್ಟ್ರಾಂಗ್ ನೇಲ್ಸ್ ಬೇಕಾ, ಹಾಗಿದ್ರೆ ವಾರಕ್ಕೆ ಒಂದು 3 ಸಲ ನೀವು ಹಾಟ್ ವಾಟರ್ಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಮತ್ತು ಸ್ವಲ್ಪ ಲೆಮನ್ನ ಸ್ವೀಜ್ ಮಾಡಿಬಿಟ್ಟು ಅದರಲ್ಲಿ ಒಂದು 10 ನಿಮಿಷ ಡಿಪ್ ಮಾಡೋದ್ರಿಂದ ನಿಮ್ಮ ನೇಲ್ಸು ಸ್ಟ್ರಾಂಗ್ ಆಗುತ್ತೆ ಮತ್ತು ಸ್ವಲ್ಪ ಕ್ಲೀನ್ಸ್ ಸಹ ಆಗುತ್ತೆ. ಎಸ್, ಈ ಟಿಪ್ಸು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನಾನಿಲ್ಲಿ ಬ್ಲೂ ಕಲರ್ ಆ್ಯಂಡ್ ಸ್ವಲ್ಪ ಪೀಚ್ ಕಲರ್ ಇದೆ, ಇವೆರಡು ಕಲರ್ನ ಕಾಂಬಿನೇಷನ್ ಆಗಿ ತೊಗೊಂಡು ನಾನು ನನ್ನ ನೇಲ್ಸ್ನ ಹಾಟ್ ಮಾಡ್ಕೋತಾ ಇದ್ದೀನಿ. ನನಗೆ ವಾರಕ್ಕೆ ಒಂದು ಸಲ ಈ ಥರ ಚೇಂಜ್ ಮಾಡ್ಕೊಳ್ಳೋ ಅಭ್ಯಾಸ ಇದೆ. ಯಾಕಂತ ಹೇಳಿದರೆ ನಮ್ಮನ್ನು ನಾವು ಪ್ಯಾಂಪರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಟ್ಕೊಂಡಷ್ಟು, ನಮ್ಮನ್ನು ನಾವು ಇಷ್ಟಪಟ್ಟಷ್ಟು ಮೈಂಡು ಫುಲ್ ರಿಲ್ಯಾಕ್ಸ್ ಆಗಿರುತ್ತೆ, ನಮ್ಮ ಮೂಡು ಚೆನ್ನಾಗಿರುತ್ತೆ. ಸೊ ನೀವು ನಿಮ್ಮನ್ನು ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ನೀವು ಏನೇನೆಲ್ಲ ಮಾಡ್ತೀರಾ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ಇದೊಂದೇ ಅಲ್ಲ, ಸುಮಾರು ಮಾಡ್ತೀನಿ. ಹೇರ್ ಕೇರ್ ಮಾಡ್ಕೊಳ್ಳೋದಾಗಿರಲಿ, ಇಲ್ಲ ಮಕ್ಕಳ ಜೊತೆ ಸ್ಪೆಂಡ್ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದು, ಇಲ್ಲ ಫ್ಯಾಮಿಲಿ ಜೊತೆ. ನಾನು ಆಲ್ಮೋಸ್ಟ್ ಜಾಸ್ತಿ ಫ್ಯಾಮಿಲಿ ಜೊತೆನೆ ಟೈಮ್ ಸ್ಪೆಂಡ್ ಮಾಡೋದು. ಒಬ್ರೊಬ್ರಿಗೆ ಒಂದೊಂದರಲ್ಲಿ ಖುಷಿ ಸಿಗುತ್ತೆ, ಒಂದೊಂದರಲ್ಲಿ ಪೀಸ್ ಸಿಗುತ್ತೆ. ದಯವಿಟ್ಟು ಅದನ್ನು ಬಿಡಬೇಡಿ. ಎಸ್, ನಿಮಗೆ ಯಾರು ಖುಷಿ ಕೊಡ್ತಾರೆ, ನಿಮಗೆ ಯಾರು ನೆಮ್ಮದಿ ಕೊಡ್ತಾರೆ, ಅವ್ರ ಜೊತೇಲಿ ಟೈಮ್ನ ಆದಷ್ಟು ಸ್ಪೆಂಡ್ ಮಾಡಿ ಟೈಮ್ ಕೊಡಿ. ಎಸ್, ಟೈಮ್ ಇಸ್ ಮೋರ್ ಇಂಪಾರ್ಟೆಂಟ್, ಹಾಗೆ ನಮ್ಮನ್ನ ಕೇರ್ ಮಾಡ್ಕೊಳ್ಳೋದು ಅದಕ್ಕಿಂತ ಇಂಪಾರ್ಟೆಂಟ್. ಇವಾಗ ಡಾಂಡಿಯಾ ನೈಟ್, ನಮ್ಮ ಅಕ್ಕನ ಮಗನ ಸ್ಕೂಲಲ್ಲಿ ಡಾಂಡಿಯಾ ನೈಟ್ ಇತ್ತು, ಅದಕ್ಕೆ ನಾನು ನಮ್ಮ ಅಕ್ಕನ ಮಗನ ಜೊತೆ ಹೋಗಿದ್ದೆ. ಫಸ್ಟ್ ಟೈಮ್ ನಾನು ಈ ಥರ ಈವೆಂಟ್ಗೆ ಹೋಗ್ತಿರೋದು. ತುಂಬ ಚೆನ್ನಾಗಿತ್ತು, ಅವ್ರ ಕಲ್ಚರು, ಸಾಂಗ್ಸ್, ಸ್ಟೆಪ್ಸು ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೋಡಿದ್ರೆ ಯಾರಿಗೆ ಆದರೂ ನಾವು ಹೋಗಿ ಜಾಯ್ನ್ ಆಗಬೇಕು ಅಂತ ಅನಿಸುತ್ತೆ. ಚೆನ್ನಾಗಿತ್ತು ಅಟ್ಮಾಸ್ಫಿಯರ್ ಎಲ್ಲ, ಈವ್ನಿಂಗ್ ಟೈಮ್ ಬೇರೆ ಚೆನ್ನಾಗಿತ್ತು. ಅಲ್ಲಿ ನೋಡ್ತಿರ್ಬೋದು ಟೀಚರ್ಸು, ಮಕ್ಕಳು, ಪೇರೆಂಟ್ಸು, ಪ್ರತಿಯೊಬ್ಬರೂ ಸೇರಿಕೊಂಡು ಆ ಈವೆಂಟ್ನ ಎಂಜಾಯ್ ಮಾಡ್ತಿದ್ರು. ಆ್ಯಂಡ್ ಕೆಲವೊಂದು ಸ್ಟಾಲ್ಸ್ ಇತ್ತು, ಈ ಸೈಡು ಚಾಟ್ಸ್ ದೇವು, ಆ್ಯಂಡ್ ಇದೆಲ್ಲ ಹ್ಯಾಂಡ್ಮೇಡು, ಅವರೇ ಮಾಡಿರೋವಂಥದ್ದು. ಮಣ್ಣಿನ ದೀಪ, ಗಣೇಶ, ಆಮೇಲೆ ಪುಟ್ಟು ಆಟ ಸಾಮಾನುಗಳು, ಪ್ರತಿಯೊಂದು ಸ್ಟ್ಯಾಂಡು, ಈ ಥರ ಸುಮಾರು ಮಾಡ್ಕೊಂಡು ಬಂದಿದ್ರು. ಅವರು ಈ ಥರ ಸ್ಟಾಲ್ಸ್ ಇಟ್ಟಿದ್ರು, ಇನ್ನು ಸುಮಾರು ಏನೇನೋ ಇತ್ತು, ಆಯುರ್ವೇದಿಕ್ ಐಟಮ್ಸ್ ಎಲ್ಲ ಇತ್ತು, ಪೌಡರ್ಸು, ಸ್ಕಿನ್ ಕೇರ್ಸ್ ಎಲ್ಲ ಇತ್ತು. ಎಸ್, ಚೆನ್ನಾಗಿತ್ತು. ಹೀಗೆ ಎಂಜಾಯ್ ಮಾಡ್ತಾ ಮಾಡ್ತಾ ಒಂದು 6:30 ಆಯಿತು, ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕೊನೆಗೆ ಈವೆಂಟ್ ಹೀಗೆ ಲೈಟಾಗಿ ಎಂಡ್ ಅಪ್ ಆಯಿತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ತುಂಬ ಖುಷಿಯಾಯಿತು. ನೆಕ್ಸ್ಟು ನನ್ನ ಮಗಳ ಜೊತೆ ಹೋಗೋದಕ್ಕೆ ಇವಾಗಲೇ ಒಂಥರ ಪ್ರಿಪೇರ್ ಆದಂಗೆ ಆಯಿತು, ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಈ ಥರ ಅವಕಾಶ ಸಿಕ್ತಾಗ ನಿಮ್ಮ ಮಕ್ಕಳ ಜೊತೆ ದಯವಿಟ್ಟು ಟೈಮ್ನ ಸ್ಪೆಂಡ್ ಮಾಡಿ, ಯಾಕಂದರೆ ನಿಮ್ಮ ಮೇಲೆ ಪ್ರೀತಿ ಮತ್ತು ಗೌರವ ಎರಡೂ ಹೆಚ್ಚಾಗುತ್ತೆ ನಿಮ್ಮ ಮಕ್ಕಳಿಗೆ ಅಂತ ಹೇಳ್ತಾ. ಎಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.